ದರ್ಶನ್ ಅರಿವಿನ ದಾರಿಗೆ ಬಂದ್ರ. ಅಂದು ಕೋಪತಾಪ, ಇಂದು ಪಶ್ಚಾತ್ತಾಪ. ದಾಸನ ಸಿಟ್ಟು ಕರಗಿ ಹೋಯ್ತ. ಪವಿತ್ರ ಗೌಡ ಮೇಲೆ ದರ್ಶನ್ ತಿರುಗಿ ಬಿದ್ದಿದ್ದು ನಿಜಾನ. ಎಲ್ಲದಕ್ಕೂ ಪವಿತ್ರನೇ ಕಾರಣ ಅಂತಿದ್ದಾರಂತೆ ದರ್ಶನ್. ಪವಿತ್ರ ಗೌಡ ಸಹವಾಸ ಸಾಕಾಯ್ತ ದರ್ಶನ್ಗೆ. ಜೈಲಿನಿಂದ ಹೊರಬಂದ ಮೇಲೆ ನೆಟ್ಟಗಿರಲು ನಿರ್ಧರಿಸಿದ್ರ ದರ್ಶನ್. ವಿಜಯಲಕ್ಷ್ಮಿ ಜೊತೆಗೆ ಬದುಕು ಮುಂದುವರಿಸ್ತಾರ ದರ್ಶನ್. ಪವಿತ್ರ ಗೌಡ ಗೆಳತಿ ಸಮತಾ ಹತ್ರ ದರ್ಶನ್ ದೂರು ಹೇಳಿರೋ ಮಾಹಿತಿ. ಮೊನ್ನೆಯಷ್ಟೇ ಜೈಲಿನಲ್ಲಿ ಭೇಟಿಯಾಗಿದ್ದ ಪವಿತ್ರ ಗೌಡ ಗೆಳತಿ ಸಮತಾ, ದರ್ಶನ್ ಭೇಟಿಯಾಗಲು ಬಂದ ಆಪ್ತರ ಬಳಿಯೂ ಕೂಡ ದರ್ಶನ್ ಇದನ್ನೇ ಹೇಳಿಕೊಂಡಿರೋ ಅನುಮಾನ. ಪವಿತ್ರ ಗೌಡ ಆಪ್ತ ಗೆಳತಿ ಆಗಿರುವಂತಹ ಸಮತ, ದರ್ಶನ್ ಹಾಗೂ ಪವಿತ್ರ ಗೌಡ ನಡುವೆ ಸಂಧಾನ ಕಾರ್ಯಕ್ಕೆ ಜೈಲಿಗೆ ಎಂಟ್ರಿ. ದರ್ಶನ್ ನೀಡಿದ ಮೆಸೇಜಿನ ಪವಿತ್ರಗೆ ತಲುಪಿಸಿದ ಸಮತ. ಕೊಟ್ಟಿರೋ ಹಣ, ಮಾಡಿಕೊಟ್ಟಿರೋ ಮನೆ, ಫ್ಲ್ಯಾಟ್ ಹಾಗೂ ಒಂದು ಕಾಂಪ್ಲೆಕ್ಸ್ ಎಲ್ಲವೂ ಕೂಡ ಪವಿತ್ರಗೆ. ಇನ್ನೂ ಬೇಕಾದ್ರೆ ಹಣ ನೀಡ್ತೀನಿ, ಆದ್ರೆ ನನ್ನ ಸಹವಾಸಕ್ಕೆ ಬಾರದಿರಲು ಹೇಳಿ ಎಂದಿರೋ ದಾಸ. ವಿಜಯಲಕ್ಷ್ಮಿ ಜೊತೆ ಮದುವೆ ಆಗಿದ್ರೂ ಕೂಡ ಪವಿತ್ರ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತಹ ದರ್ಶನ್ ಇದೀಗ ಪವಿತ್ರ ಗೌಡ ಸಂಬಂಧವನ್ನ ಶಾಶ್ವತವಾಗಿ ಕಳೆದುಕೊಳ್ಳಲು ಮುಂದಾಗಿದ್ದಾರೆ ದರ್ಶನ್. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.